ಅಂಕಲಿ ಸ್ಥಳೀಯ ಶ್ರೀ ಗೊಮ್ಮಟೇಶ್ವರ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಯಾದ ಡಾಕ್ಟರ್ ಎನ್ ಎ ಮಗದುಂ ಸೆಂಟ್ರಲ್ ಪಬ್ಲಿಕ್ ಸ್ಕೂಲ್ ವತಿಯಿಂದ ರಾಷ್ಟ್ರೀಯ ಸೇವಾ ಯೋಜನೆ ಕಾರ್ಯಕ್ರಮವನ್ನು ಗಣ್ಯರು ಉದ್ಘಾಟಿಸಿದರು. ಡಾಕ್ಟರ್ ರಾಮಗೌಡ ಪಾಟೀಲ್ ಅವರು ರಾಷ್ಟ್ರೀಯ ಸೇವಾ ಯೋಜನೆಯ ಫಲಕವನ್ನು ಅನಾವರಣಗೊಳಿಸಿದ ನಂತರ ಮಾತನಾಡಿ, ಈ ಯೋಜನೆಯು ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರಪ್ರೇಮ, ಪ್ರಾಮಾಣಿಕತೆ, ನಾಯಕತ್ವವನ್ನು ಬೆಳೆಸುವಂತಹ ಅತ್ಯಂತ ಪ್ರಭಾವಿತ ಯೋಜನೆಯಾಗಿದೆ. ತನ್ನ ಜೀವನವನ್ನು ಕಟ್ಟಿಕೊಳ್ಳುವುದರ ಮೂಲಕ ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ದುಡಿಯುತ್ತಾನೆಂದು ಹೇಳಿದರು. So he will confuse and thinking, so one day he will might be the one person told you take one test regarding of the each and your empire total your in the rajya whatever. So how type of the exam we will conduct, everybody will return the exam, right, will pass the exam, it is not a criteria, we will for just the talented, we will exams is for the purpose of the marks and purpose of the talented, the talented person. But everybody will be passed the exam, then again confused, who will you make? So king will think, we will put up the one stone in the road of the center place. In that center place, one 10 kg stone we put up in the main road and see what the result of that stone. So put up the Raj Mudra behind the in the side of the stone and kept one big stone in the main road in the center place. ಕಾರ್ಯಕ್ರಮದ ಅಧ್ಯಕ್ಷ ಡಾಕ್ಟರ್ ಎನ್ ಎ ಮಗದುಂ ಅವರು ಮಾತನಾಡಿ, ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಭಾಗಿಯಾದ ಸಮಸ್ತ ವಿದ್ಯಾರ್ಥಿಗಳು ಶಿಸ್ತು ಮತ್ತು ಸಂಯಮದೊಂದಿಗೆ ತಮ್ಮ ವ್ಯಕ್ತಿತ್ವ ವಿಕಸನವನ್ನು ಮಾಡಿಕೊಳ್ಳಬೇಕೆಂದು ಹೇಳಿದರು. Saita, so there is a patriotism one thing. Second thing is, it gives the discipline in you. Discipline in you in the sense, in every angle, like your personality, your studies, your future, everything includes that personality development also. So for all these things, NSS and NCC and all these things are very, very essential and important, because the study is not the only criteria or only thing for the development, overall development of the children. So all these things are NSS and NCCs are very, very important for you students. Now, that is why our institution, our principal and our faculty members are making an effort for your all over development of the students, and at the same time they have brought this NSS. I congratulate the principal and faculty members for getting NSS to our institution. And before this, we started NSS in our Ayurvedic Medical College, where Dr. Ramakota Patil has taken a very good lead, and he has been appreciated in the state level meeting in the last 2 weeks back. So he was he has taken very much interest, and everything he is doing very nicely, and the state NSS, Rajiv Gandhi University of Health Sciences. ವಿದ್ಯಾರ್ಥಿನಿಯಾದ ಕ್ರಾಂತಿ ರೋಡೆ ಮಾತನಾಡಿ, ಒಬ್ಬ ಸೈನಿಕ ದೇಶದ ಹೊರಗಡೆ ಇದ್ದು ದೇಶವನ್ನು ಸಂರಕ್ಷಣೆ ಮಾಡ್ತಾನೆ, ಹಾಗೆ ಇಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಭಾಗಿಯಾದ ವಿದ್ಯಾರ್ಥಿಯು ದೇಶದ ಒಳಗಡೆ ಇದ್ದುಕೊಂಡೇ ದೇಶವನ್ನು ಬಲಿಷ್ಠಗೊಳಿಸ್ತಾನೆ, ಹೀಗಾಗಿ ಇವರಿಬ್ಬರು ಒಂದೇ ನಾಣ್ಯದ ಎರಡು ಮುಖಗಳೆಂದು ಹೇಳಿದರು. ಶ್ರೀ ಗೊಮ್ಮಟೇಶ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಸುರೇಶ್ ಚೌಗುಲೆ ಮಾತನಾಡಿ, ವಿದ್ಯಾರ್ಥಿ ಜೀವನದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯು ಬಹುಮುಖ್ಯ ಪಾತ್ರ ವಹಿಸುತ್ತದೆ. ತಾವು ಕಲಿತ ವಿದ್ಯೆಯನ್ನು ಸಮಾಜದಲ್ಲಿ ಉದ್ಭವಿಸಿದ ಜ್ವಲಂತ ಸಮಸ್ಯೆಗಳಿಗೆ ಹೇಗೆ ಉಪಯೋಗಿಸಿಕೊಳ್ಳಬಹುದೆಂಬುದನ್ನು ಎಲ್ಲ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುತ್ತದೆ ಎಂದು ಹೇಳಿದರು. ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕಾಗಿ ನಾನು ವಿನಂತಿಸುತ್ತೇನೆ. ಮುಖ್ಯವಾಗಿ ಈ NSS ಸ್ಕೀಮ್ನ ಈ ಸಂಸ್ಥೆಯ ಕೋಆರ್ಡಿನೇಟರ್ ಆಗಿರುವಂತಹ ಸಂಭಾಜಿ ಇಂಗ್ಲೇಶ್ ಅವರ ಮೇಲೆ ಅತೀವವಾದಂತಹ ವಿಶ್ವಾಸ ಮತ್ತು ಜವಾಬ್ದಾರಿ ಇದೆ. ಕಾರಣ ನಾನು 2002 ಮತ್ತು 2003 ಮಸ್ಲೆಟ್ಟಿ ಸೈನ್ಸ್ ಕಾಲೇಜ್ನ NSS ಸ್ಕೀಮ್ನ ಸದಸ್ಯನಾಗಿದ್ದೆ. 2004-08 ಕರ್ನಾಟಕ ರಾಜ್ಯದ NSS ಸ್ಕೀಮ್ನ ಕಲ್ಚರಲ್ ಅಂಬಾಸಿಡರ್ ಆಗಿ ಕೆಲಸ ಮಾಡಿದ್ದೇನೆ, ಸಾಂಸ್ಕೃತಿಕ ರಾಯಭಾರಿಯಾಗಿ ಕೆಲಸ ಮಾಡಿದ್ದೇನೆ.
2002 ಮತ್ತು 2003 ನಮ್ಮ ಕೋಆರ್ಡಿನೇಟರ್ ಆಗಿದ್ದಂತ ವೈಎಸ್ ಪಾಟೀಲ್ ಸರ್ ಅವರು ಈಗ ಸದ್ಯ ತುಮಕೂರು ಡಿ ಸಿ ಇದ್ದಾರೆ. ಮುಂಚೆ ವಿಜಯಪುರ ಡಿ ಸಿ ಆಗಿದ್ರು, ನಮ್ಮ ಕೆಮಿಸ್ಟ್ರಿ ಟೀಚರ್ ಅವರು, ಅವರು ಕೋಆರ್ಡಿನೇಟರ್ ಆಗಿದ್ರು. ಆ ಸಂದರ್ಭದಲ್ಲಿ ನಾವು ಮಚಲಟ್ಟಿಯಿಂದ ಹತ್ತದಲ್ಲಿರುವಂತ ಒಂದು ಮುಗುಳಿ ಗ್ರಾಮವನ್ನು ದತ್ತು ತೆಗೆದುಕೊಂಡಿದ್ವಿ. 2 ವರ್ಷ ಚಿಕ್ಕೋಡಿ ಮಚಲಟ್ಟಿಂದ ಸುಮಾರು 6 ಕಿಲೋಮೀಟರ್ ಅದೇ ಊರಲ್ಲಿ ಮಾಡಕ್ಕೆ ಮಾಡುವಂತ ಅವಕಾಶ ಇರಲಿಲ್ಲ. ನಾವು ಒಂದು ಗ್ರಾಮ ಸೆಲೆಕ್ಟ್ ಮಾಡಬೇಕಾಗಿತ್ತು, ಮುಗುಳಿಯನ್ನ ಸೆಲೆಕ್ಟ್ ಮಾಡಿದ್ವಿ. ಆ ಊರಿಗೆ 7 ದಿನಗಳವರೆಗೆ ಒಂದು ಕ್ಯಾಂಪ್ ಇತ್ತು. ಫಸ್ಟ್ ಡೇ ಹೋದ್ವಿ, ಎಲ್ಲ ಕಾಲೇಜ್ ಹುಡುಗರು ಹುಡುಗರು ಹುಡುಗಿರು ತಿಂಬಿತ್ತು. ಒಂದು 60-70 ಸೆಲೆಕ್ಟ್ ಮಾಡಿದ್ರು, ಅದರಲ್ಲಿ ನಾನು ಕೂಡ ಒಬ್ಬಿದ್ದೆ. ಹೋಗಿ ಸೆಲೆಕ್ಟ್ ಮಾಡಿದ ತಕ್ಷಣ ಅಲ್ಲಿ ಏನ್ ಮಾಡ್ಬೇಕಂತ ಅವ್ರು ಗೈಡ್ ಮಾಡಿದ್ರು. ಏನಿಲ್ಲ, ಇಲ್ಲಿ ಊರಲ್ಲಿ ಏನೇನ್ ಮಾಡಕ್ ಸಾಧ್ಯತೆ ಇದೆ ಫಸ್ಟ್ ನೋಡ್ಕೊಂಡ್ಬರ. ವೈ? ಬಿಕಾಸ್ ಮ್ಯಾನ್ ಆರ್ ಎ ಹ್ಯೂಮನ್ ಬೀಯಿಂಗ್ ಈಸ್ ಎ ಸೋಷಿಯಲ್ ಎನಿಮಲ್, ಇಸ್ಂಟ್ ಇಟ್? ನಾವು ಈ ಜಗತ್ತಿನಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳ ಹಾಗೆ ನಾವು ಇದ್ದೀವಿ. ಸ್ವಲ್ಪ ಸುಧಾರಿತವಾಗಿ ನಮಗೆ ಮಾತಾಡಕ್ ಬರುತ್ತೆ, ವಿಚಾರ ಮಾಡಕ್ ಬರುತ್ತೆ, ಮುಂದೆ ಪ್ಲಾನಿಂಗ್ ಬರುತ್ತೆ, ಕೂಡಿ ಇರಬೇಕಾದ ಬರುತ್ತೆ. ನಾವು ಪ್ರಾಣಿಗಳಲ್ಲ, ಬೇರೆ ಪ್ರಾಣಿಗಳ ತರ ನಾವು ಅಲ್ಲ, ನಾವು ಪ್ರಾಣಿಗಳ ಹೌದು, ಬಟ್ ವಿ ಆರ್ ಸೋಷಿಯಲ್ ಎನಿಮಲ್. ನಾವು ಸಾಮಾಜಿಕ ಪ್ರಾಣಿಗಳು, ಸಾಮಾಜಿಕ ಜೀವಿಗಳು. ನಾವು ಒಂದು ನಾಗರಿಕತೆ ಅನ್ನೋದನ್ನ ಬೆಳೆಸ್ಕೊಂಡಿದ್ದೀವಿ ಅಲ್ಲ. ನಾಗರಿಕತೆ ಅಂದ್ರೇನು? ಸಿವಿಲೈಸೇಷನ್ ಅಂದ್ರೇನು? ಸ್ವಲ್ಪ ನಿಮ್ಗೆ ಟಫ್ ಕ್ವಶನ್ ಇದೆ ನಿಮ್ಗೆ, ಹೈಸ್ಕೂಲ್ ಸ್ಟೂಡೆಂಟ್ಸ್. ಸಿವಿಲೈಸೇಷನ್ ಅಂದ್ರೆ ನಾವು ಮನುಷ್ಯರು ಒಬ್ಬರಿಗೊಬ್ಬರು ಜೊತೆಯಾಗಿದ್ದು ಒಟ್ಟಿಗೆ ಇದ್ದು ಒಟ್ಟಿಗೆ ಬೆಳೆಯೋದು. ನಮ್ಮ ರಕ್ಷಣೆ, ನಮ್ಮ ಅಭಿವೃದ್ಧಿ ಎಲ್ಲದರನ್ನ ಒಂದು ಸಿಸ್ಟಮ್ ಮಾಡಿಕೊಂಡು, ಸಾಮಾಜಿಕ ನ್ಯಾಯ ಅದು ಇದು ಅಂತೇಳಿ ಎಲ್ಲ ಮಾಡಿಕೊಂಡು ಒಟ್ಟಿಗೆ ಜೀವನ ಮಾಡುವುದಕ್ಕೆ ಒಂದು ಕಡೆಗೆ ಒಂದು ರಾಜ್ಯ ಒಂದು ಇದಕ್ಕೆ ಇದಕ್ಕೆಲ್ಲ ಸಿವಿಲೈಸೇಷನ್ ಅಂತ. ಈ ಕಾರ್ಯಕ್ರಮದಲ್ಲಿ ಶ್ರೀ ಗೊಮ್ಮಟೇಶ ಶಿಕ್ಷಣ ಸಂಸ್ಥೆಯ ಖಜಾಂಜಿ ಲಲಿತಾ ಮಗದುಂ, ಸಿಬಿಎಸ್ಇ ವಿಭಾಗದ ಪ್ರಾಂಶುಪಾಲರಾದ ಎನ್ಎಸ್ ನಿಡಗುಂದೆ, ನರ್ಸಿಂಗ್ ವಿಭಾಗದ ಪ್ರಾಂಶುಪಾಲರಾದ ಬಸವಣ್ಣ ಸಂಗಪ್ಪಗೌಡ, ಉಪ ಪ್ರಾಚಾರ್ಯ ವೈಶಾಲಿ ಇಂಗ್ಳೆ, ಶ್ರೀ ಗೋಮಟೇಶ ಶಿಕ್ಷಣ ಸಂಸ್ಥೆಯ ಸಮಸ್ತ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು, ಪಾಲಕರು ಉಪಸ್ಥಿತರಿದ್ದರು. ದರ್ಶನ್ ದೇಸಾಯಿ ಸ್ವಾಗತಿಸಿ ಜ್ಯೋತಿರಾದಿತ್ಯ ಕಾಡಪುರ ವಂದಿಸಿ ಪೂರ್ವಾ ಜಾಧವ್ ನಿರೂಪಿಸಿದ್ಲು.